ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ಪ್ರಿಯರೇ, ಇವತ್ತು ಸತ್ಯವೇದದಲ್ಲಿ ದಾವೀದನ್ನು ರಚಿಸಿರುವಂತಹ 91ನೇ ಕೀರ್ತನೆಯಲ್ಲಿ ಆತನ ಬರೆದಂತ ಒಂದು ಈ ಒಂದು ಸಂಗತಿಗಳನ್ನು ಧ್ಯಾನ ಮಾಡೋಣ. ಪ್ರಿಯರೇ, ದಾವೀದನು ಈ ಒಂದು 91ನೇ ಕೀರ್ತನೆಯಲ್ಲಿ ನೋಡುವಾಗ ದಾವೀದನು ತಾನು ನಂಬಿದಂತ ದೇವರು ಎಂಥ ಸರ್ವಶಕ್ತನು ಎನ್ನುವುದಾಗಿ ಆತನು ತಿಳಿದು, ನಾನು ಆತನಲ್ಲಿ ಭರವಸೆ ಇಡುವಾಗ ಆತ ನನ್ನನ್ನು ಹೇಗೆ ಕಾಪಾಡುತ್ತನೆನ್ನುವಂತ ನಂಬಿಕೆ ಆತನಲ್ಲಿ ಬಂದಾಗ ಈ ಒಂದು 91ನೇ ಕೀರ್ತನೆಯಲ್ಲಿ ಆತನು ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸುವುದು ನಾವು ನೋಡುವಂತವರಾಗಿದ್ದೇವೆ. ಸೊ ತನ್ನ ಮನಸ್ಸಿಗೆ ಆತನು ಹೇಳ್ತಾ ಇದ್ದಾನೆ. ಆತ ತನ್ನ ಮನಸ್ಸಿನೊಟ್ಟಿಗೆ ಮಾತನಾಡುತ್ತಾ ದೇವರನ್ನು ಕುರಿತಾಗಿ ಆತನು ದೇವರಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು ತಿಳಿದು ತನ್ನ ಮನಸ್ಸಿಗೆ ಧೈರ್ಯ ಪಡಿಸ್ತಾ ಇದ್ದಾನೆ. ಪ್ರಿಯರೇ, ನಾವು ನೋಡುವಾಗ 91ನೇ ಕೀರ್ತನೆಯ 1ನೇ ವರ್ಷದಲ್ಲಿ ಆತನು ನಮಗೆ ಅಲ್ಲಿ ಬರೆಯಲ್ಪಟ್ಟಿದೆ, ಪರಾತ್ಪರನ ಮರೆ ಹೋಗಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಈಗ ಪರಾತ್ಪರನಾಗಿರುವಂತಹ ದೇವರನ್ನು ನಾವು ಆಶ್ರಯವಾಗಿ ಇಟ್ಟುಕೊಳ್ಳುವಾಗ, ನಾವು ಆತನನ್ನೇ ಭರವಸೆಯಾಗಿ ಇಟ್ಟುಕೊಳ್ಳುವಾಗ, ಈಗ ನಾವು ಆತನ ಆಶ್ರಯದಲ್ಲಿ ನಾವು ಸುರಕ್ಷಿತವಾಗಿ ಇರುವೆವೆನ್ನುವುದಾಗಿ ನಾವು ನೋಡುವಂತವರಾಗಿದ್ದೇವೆ. ದಾವೀದನು ತನ್ನ ಮನಸ್ಸಿಗೆ ಆತನು ಧೈರ್ಯಪಡಿಸ್ತಾ ಇದ್ದಾನೆ. ತನ್ನ ಮನಸ್ಸಿಗೆ ಆತನು ಬೋಧಿಸ್ತಾ ಇದ್ದಾನೆ, ನಾನು ಪರಾತ್ಪರನಾಗಿರುವಂತಹ ದೇವರನ್ನು ನಾನು ಭರವಸೆಯಾಗಿ ಇಟ್ಟುಕೊಂಡಿದ್ದೇನೆ, ಆತನನ್ನು ನನ್ನ ಆಶ್ರಯವಾಗಿ ಇಟ್ಟುಕೊಂಡಿದ್ದೇನೆ. ಅದಕ್ಕಾಗಿ ನಾನು ಯಾವ ಕೇಡು ನನ್ನ ಜೀವಿತದಲ್ಲಿ ಬರುವಾಗಲೂ ನಾನು ಹೆದರುವಂತವನಲ್ಲ, ಯಾವ ಪರಿಸ್ಥಿತಿ ನನ್ನ ಜೀವಿತದಲ್ಲಿ ಎದುರಿಸುವಾಗಲೂ ನಾನು ಹೆದರುವಂತನು ಇಲ್ಲ ಎನ್ನುವುದಾಗಿ ಆತನು ಇಲ್ಲಿ ಈ ಒಂದು 91ನೇ ಕೀರ್ತನೆಯಲ್ಲಿ ಆತನು ತನ್ನ ಒಂದು ನಂಬಿಕೆಯನ್ನು ವ್ಯಕ್ತಪಡಿಸುವುದು ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ 2-3 ವಚನದಲ್ಲಿ ನೋಡುವಾಗ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೆ ಎನ್ನುವುದಾಗಿ ದಾವಿದನು ತನ್ನ ಮನಸ್ಸಿಗೆ ಆತನು ಧೈರ್ಯ ಪಡಿಸ್ತಾ ಇದ್ದಾನೆ. ಈಗ ನಾನು ಯಾವುದಾದರೂ ಬೇಟೆಯಲ್ಲಿ ಸಿಕ್ಕಿಕೊಂಡಿರುವಾಗಲೂ ಕೂಡ, ಅಥವಾ ನಾನು ಮರಣಕರವಾದಂತ ಒಂದು ವ್ಯಾಧಿಯಲ್ಲಿ ಬಿದ್ದಿರುವಂತಹ ಪರಿಸ್ಥಿತಿಯಲ್ಲಿ ಕೂಡ, ಈಗ ಸಾಯುವಂತ ಹಾಸಿಗೆಯಲ್ಲಿ ನಾನು ಇರುವಾಗಲೂ ಕೂಡ, ಈಗ ನಾನು ಮೊರೆ ಹೋಗಿರುವಂತ ಆ ಸರ್ವಶಕ್ತನಾದಂತ ದೇವರು ನನಗೆ ಸುರಕ್ಷಿತವಾಗಿ ಇಡುವಂತವನಾಗಿದ್ದಾನೆ. ಆ ಒಂದು ಮರಣಕರವಾದಂತ ವ್ಯಾಧಿಯಿಂದಲೂ ಕೂಡ ಆತನು ತಪ್ಪಿಸುವುದಕ್ಕೆ ಶಕ್ತನಾಗಿದ್ದಾನೆ ಎನ್ನುವುದಾಗಿ ಆತನು ನಂಬಿಕೆಯ ಮಾತು ಇಲ್ಲಿ ಆಡುವಂತದ್ದು ನಾವು ನೋಡುವಂತವರಾಗಿದ್ದೇವೆ. ಅದೇ ರೀತಿಯಾಗಿ ನಾವು ಮುಂದೆ ನೋಡುವಾಗ 12ನೇ ವಚನದಲ್ಲಿ ಮತ್ತು 13ನೇ ವರ್ಷದಲ್ಲಿ ಕೂಡ ಆತನು ತನ್ನ ಮನಸ್ಸಿಗೆ ಆತನು ಹೇಳ್ತಾ ಇದ್ದಾನೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತಿಳಿದು ಬಿಡುವೆನ್ನುವುದಾಗಿ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡುವಾಗ ದಾವಿದನು ತನ್ನ ಮನಸ್ಸಿಗೆ ಬಲವಾಗಿ ಆತನು ಧೈರ್ಯ ಪಡಿಸ್ತಾ ಇದ್ದಾನೆ. ಈಗ ನೀನು ನಿನ್ನ ಜೀವಿತದಲ್ಲಿ ನಡೆಯುವಾಗ, ನಿನ್ನ ಜೀವಿತದಲ್ಲಿ ಸಾಗುವಾಗ, ನಿನ್ನ ಎದುರಿಗೆ ಯಾವುದಾದರೂ ಏನಾದರೂ ಅಡತಡೆಗಳು ಬರುವಾಗ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಈಗ ದೇವದೂತರಿಗೆ ತನ್ನ ದೇವರು ಅಪ್ಪಣೆ ಕೊಡುವಂತನಾಗಿದ್ದಾನೆ. ಈಗ ಆ ಒಂದು ಅಪ್ಪಣೆ ಕೊಡುವಾಗ ದೇವದೂತರು ಬಂದು ಈಗ ನನ್ನನ್ನು ಆ ಒಂದು ನನ್ನ ಕಾಲು ಕಲ್ಲಿಗೆ ತಗಲದಂತೆ ತನ್ನ ಕೈಗಳಿಂದ ಎತ್ತಿಕೊಳ್ಳುವರು ಎನ್ನುವುದಾಗಿ ಆತನು ಹೇಳುವಂತನಾಗಿದ್ದಾನೆ. ಪ್ರಿಯರೇ, ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ಸಾಗುವಾಗ ಯಾವಾಗ ದೇವರನ್ನು ನಮ್ಮ ಆಶ್ರಯವಾಗಿ ಇಟ್ಟುಕೊಳ್ಳುತ್ತೇವೋ, ದೇವರನ್ನು ನಾವು ಯಾವಾಗ ನಮ್ಮ ಭರವಸೆಯ ಬಂಡೆಯಾಗಿ ಇಟ್ಟುಕೊಳ್ಳುತ್ತೇವೋ, ಆಗ ಈಗ ನಮ್ಮ ಜೀವಿತದಲ್ಲಿ ಕೂಡ ನಾವು ನಂಬಿದಂತ ದೇವರು ಆತನು ಸರ್ವಶಕ್ತನು, ಆತನು ನಿಜವಾಗಿ ನಮ್ಮನ್ನು ಎಲ್ಲ ಪರಿಸ್ಥಿತಿಯಿಂದ ಆತನು ಕಾಪಾಡುವಂತನಾಗಿದ್ದಾನೆ. ಪ್ರಿಯರೇ, ನೀವು ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಒಂದು ಪರಿಸ್ಥಿತಿ ಎದುರಿಸುವಾಗ, ನೀವು ಕುಗ್ಗಿರುವಂತಹ ಸಮಯದಲ್ಲಿ, ನೀವು ಮರಣಕರವಾದಂತ ವ್ಯಾಧಿಯಲ್ಲಿ ನೀವು ಬಿದ್ದಿರುವಂತಹ ಸಮಯದಲ್ಲಿ ಕೂಡ ನೀವು ಯಾವ ಕಾರಣಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ನಂಬಿದಂತ ದೇವರು, ನೀವು ಆಶ್ರಯಿಸಿಕೊಂಡಂತ ದೇವರು ಆತನು ಸರ್ವಶಕ್ತನಾಗಿದ್ದಾನೆ. ಈಗ ಎಲ್ಲವನ್ನ ಆತನು ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಈಗ ದಾವಿದನು ಹೇಳಿದ ಹಾಗೆ ನೀವು ನಿಮ್ಮ ಮನಸ್ಸಿಗೆ ನೀವು ಧೈರ್ಯ ಪಡಿಸಬೇಕು, ನಿಮ್ಮ ಮನಸ್ಸಿಗೆ ನೀವು ಹೇಳಿಕೊಳ್ಳಬೇಕು, ಈಗ ನಾನು ಮೊರೆ ಹೋಗಿರುವಂತ ದೇವರು ಈಗ ಆತನು ಸರ್ವಶಕ್ತನು ಎನ್ನುವುದಾಗಿ, ನನ್ನ ಜೀವಿತದಲ್ಲಿ ಯಾವುದೇ ಬೇಟೆಯನ್ನು ಎದುರಿಸುವಾಗಲೂ ಕೂಡ, ಯಾವುದೇ ಮರಣಕರವಾದಂತಹ ಸಂಗತಿ ನಾನು ಎದುರಿಸುವಾಗಲೂ ಕೂಡ, ಈಗ ನಾನು ಮೊರೆ ಹೋಗಿರುವಂತ ದೇವರು ಈಗ ನನ್ನನ್ನು ಅದರಿಂದ ಕಾಪಾಡುವಂತನಾಗಿದ್ದಾನೆ ಎನ್ನುವುದಾಗಿ. ಅದೇ ರೀತಿಯಾಗಿ ನೀನು ಜೀವಿತದಲ್ಲಿ ಸಾಗುವಾಗ, ನಿನಗೆ ಅಡತಡೆಗಳು ನೀವು ಜೀವಿತದಲ್ಲಿ ಎದುರಿಸುವಾಗ, ಯಾವುದೇ ಸಮಸ್ಯೆಗಳನ್ನು ಎದುರಿಸುವಾಗ, ನೀನು ಬಲವಾಗಿ ಧೈರ್ಯವಾಗಿ ನಿನ್ನ ನಂಬಿಕೆ ದೇವರ ಮುಂದೆ ನೀನು ಪ್ರಕಟಿಸುವಾಗ, ಈಗ ನಿನ್ನನ್ನು ದೇವರು ಈಗ ಆ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಈಗ ಆತನು ನಿನಗೆ ಮೇಲೆಚ್ಚಿಕೊಳ್ಳುವಂತನಾಗಿದ್ದಾನೆ. ನೀನು ಯಾವಾಗ ಆತನಿಗೆ ಮೊರೆ ಇಡುತ್ತೀಯೋ, ನೀನು ಯಾವಾಗ ಆತನಿಗೆ ಕೂಗುತ್ತೀಯೋ, ಈಗ ಸರ್ವಶಕ್ತನಾಗಿರುವಂತ ದೇವರು ಈಗ ನಿನ್ನ ಜೀವಿತದಲ್ಲಿ ಈಗ ನಿನ್ನ ಮೊರೆಯನ್ನು ಕೇಳಿ ಈಗ ನಿನ್ನ ಹಂಚಿರವಿದ್ದು ನಿನ್ನನ್ನು ಘನಪಡಿಸುವಂತವನಾಗಿದ್ದಾನೆ, ನಿನ್ನ ಬಲಪಡಿಸುವಂತವನಾಗಿದ್ದಾನೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ,
nima chivitudalle yava paristhitigalu nivu edrisuvagalu kuda igo ee 91ne keerthaneyalli davidre helidanta pratiyondu maatugalu ivattu nanage dhairyapadisuvantadagide adu ninage kuda dhairyapadisuvantadagide neenu ninnanna ninna chivitina ondu hrudayakke ninna ondu manassige ninna prakatisabeku igo nanu bharavase ittiruvanta devaru aatanu paraatmaranu aatanu sarvashaktanu igo yava paristhitiyalli kuda aatanige moriyiduvaga nanna moriyannu ittu aatanu nanage kaapaaduvantavanagiddane nannanna rakshisuvantunda agiddane ennodagi neenu heluvantadu pramukhyavagide priye indina dinagalalli neenu nanna jeevithadalli bhayadalli iruvadaga igo ninna jeevithadalli bhayavu ninna jeevithadalli aavarisikondide agiddare igo maranavu ninna maranada paristhiti ninna aavarisikondide agiddare igo neenu daavidanu helida hage neenu prakatapadisu ninna nambike devarige prakatapadisu neenu yavaga ninna nambike ninna prakatapadistiyo aavaga devara shakti ninnalli ninna jeevithadalli adu bidigade aaguvantadagide devara shakti yavaga ninnalli bidigade aagido igo ella paristhiti adu badalaguvantadagide priyare daavidanu kuda bhayadalle iruvanta samayadalli aatanu tanna nambikeyannu prakatisidanu aatanu nambi devara mele ittanta ondu nambike aatanu prakatisidanu priyare nanna devaru entha shakti ullanagiddane ennodagi aatanu balavagi illi ondu ee ondu adhyayadalli prakatisidanu nodovantadagide neenu kuda ninna jeevithadalli intha paristhitigalu bhayad paristhiti ninnalli iruvaga igo neenu ninnalli yavade ondu anarogyavu kaaduthiruvaga igo ninna jeevithadalli samasyegalu kaaduthiruvaga neenu ದೇವರನ್ನು ನಂಬಿದವನಾಗಿದ್ದು ಈಗ ದೇವರ ಮೇಲಿರುವಂತ ಒಂದು ನಂಬಿಕೆಯನ್ನು ಪ್ರಕಟಿಸುವಾಗ ಸರ್ವಶಕ್ತನಾಗಿರುವಂತ ದೇವರು ಈಗ ನಿನ್ನನ್ನು ಕಾಪಾಡುವಂತನಾಗಿದ್ದಾನೆ ಪ್ರಿಯೇ ಈಗ ಪರಾತ್ಪರನ ಮರೆ ಹೋಗಿರುವಂತ ನಿನ್ನನ್ನು ಆತನು ಸುರಕ್ಷಿತವಾಗಿ ಇಡುವಂತನಾಗಿದ್ದಾನೆ ಆತನ ಮೇಲೆ ಭರವಸೆ ಇಟ್ಟಿರುವಂತ ನಿನ್ನನ್ನು ಈಗ ಆತನು ಪ್ರತಿಯೊಂದು ಬೇಟೆಗಾರನ ಬಲೆಯಿಂದಲೂ ಆತನು ತಪ್ಪಿಸುವಂತವನಾಗಿದ್ದಾನೆ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಆತನು ನಿನ್ನ ಮೇಲೆ ಕೊಳ್ಳುವಂತನಾಗಿದ್ದಾನೆ ನೀನು ಆತನಿಗೆ ಕೂಗುವಾಗ ನೀನು ಆತನಿಗೆ ಮೊರೆ ಇಡುವಾಗ ಆತನು ಈಗ ನಿನ್ನ ಹತ್ತಿರವಿದ್ದು ನಿನ್ನ ಘನಪಡಿಸಿ ನಿನ್ನನ್ನು ಬಲಪಡಿಸುವಂತನಾಗಿದ್ದಾನೆ ಪ್ರಿಯೇ ಅದಕ್ಕಾಗಿ ನಾನು ಈ ಒಂದು ವಾಕ್ಯದ ಮುಖಾಂತರವಾಗಿ ನಿಮಗೆ ಹೇಳ ಬಯಸುತ್ತೇನೆ ನೀವು ಯಾವ ವಿಷಯಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾಕೆಂದರೆ ನೀನು ನಂಬಿದಂತ ದೇವರು ಆತನು ಸರ್ವಶಕ್ತನು ನೀನು ಭರವಸೆ ಇಟ್ಟಿರುವಂತ ದೇವರು ಆತನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ನೀನು ಯಾವಾಗ ದೇವರ ಸನ್ನಿಧಾನದಲ್ಲಿ ಬರುತ್ತೀಯೋ ನೀನು ನಿನ್ನ ನಂಬಿಕೆಯನ್ನು ಪ್ರಕಟಪಡಿಸು ಈಗೋ ದೇವರೇ ನಾನು ನಿನ್ನ ನಂಬಿದ್ದೇನೆ ನೀನು ನನ್ನ ಎಲ್ಲ ಕೇಡುಗಳಿಂದ ತಪ್ಪಿಸುವಂತವನಾಗಿದ್ದೆ ಎಲ್ಲ ಪರಿಸ್ಥಿತಿಯಿಂದ ನೀನು ನನಗೆ ಕಾಪಾಡುವಂತವನಾಗಿದ್ದೇನೆ ಅಂತ ಹೇಳಿ ನೀನು ನಂಬಿಕೆ ಪ್ರಕಟಿಸುವಾಗ ದೇವರ ಶಕ್ತಿ ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗುವಂತದಾಗಿದೆ ಪ್ರಿಯರೇ ಅದಕ್ಕಾಗಿ ನೀನು ಈಗ ದೇವರಲ್ಲಿ ಬರುವಾಗ ನಂಬಿಕೆಯಿಂದ ಬಂದು ನಿನ್ನ ನಂಬಿಕೆ ಪ್ರಕಟಿಸುತ್ತೆಯರೇ ನಿನ್ನ ಪ್ರಕಟಿಸುವಾಗ ಸರ್ವಶಕ್ತನಾಗಿರುವಂತ ದೇವರು ಈಗ ನಿನ್ನನ್ನು ಎಲ್ಲ ಕೇಡುಗಳಿಂದ ತಪ್ಪಿಸುವಂತವನಾಗಿದ್ದಾನೆ ಅದಕ್ಕಾಗಿ ಪ್ರಿಯರೇ ನಾವು ದೇವರ ಸನ್ನಿಧಾನದಲ್ಲಿ ಬಂದಾಗ ನಮ್ಮ ನಂಬಿಕೆ ಬಹಳಷ್ಟು ಪ್ರಾಮುಖ್ಯವಾಗಿದ್ದು ನಾವು ಕೂಡ ಲೋಕದ ಪರಿಸ್ಥಿತಿಗಳನ್ನು ನೋಡುವಾಗ ನಮ್ಮ ಸುತ್ತಲೂ ನಡೆಯುವಂತ ಎಲ್ಲ ಒಂದು ಪರಿಸ್ಥಿತಿಗಳನ್ನು ನೋಡುವಾಗ ನಮಗೂ ಕೂಡ ಒಂದು ದೊಡ್ಡ ಭಯವನ್ನು ಉಂಟಾಗುವಂತದಾಗಿದೆ ಅಯ್ಯೋ ನನಗೆಲ್ಲಿ ಬಂದು ಈ ಒಂದು ರೋಗ ಮುಟ್ಟುವಂತದಾಗಿದೆಯೋ ಎಲ್ಲಿ ನಾನು ಈ ಒಂದು ಬಲೆಯಲ್ಲಿ ಬಿದ್ದುಕೊಳ್ಳುತ್ತೇನೆ ಅನ್ನುವಂತ ಭಯ ನಮಗೆ ಬರುವಂತದಾಗಿದೆ ಅದಕ್ಕಾಗಿ ಈಗ ನಾವು ನಂಬಿದಂತ ದೇವರ ಮೇಲೆ ಭರವಸೆ ಇಟ್ಟು ನೀನು ಆತನ ಶಕ್ತಿಯ ಮೇಲೆ ಭರವಸೆ ಇಟ್ಟು ಈಗ ನಿನ್ನ ನಂಬಿಕೆ ಪ್ರಕಟಿಸುವಾಗ ಆತನು ನಿನ್ನ ಎಲ್ಲ ಪರಿಸ್ಥಿತಿಯಿಂದ ಆತನು ಕಾಪಾಡುವಂತನಾಗಿದ್ದಾನೆ ಪ್ರಿಯ ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ನಾವು ದೇವರ ಶಕ್ತಿಯನ್ನು ನಂಬಿದವರಾಗಿ ದೇವರ ಮೇಲೆ ಇಟ್ಟಿರತಕ್ಕಂಥ ನಂಬಿಕೆ ನಾವು ಪ್ರಕಟಿಸುವಾಗ ನಮ್ಮನ್ನು ಎಲ್ಲ ಕೇಡುಗಳಿಂದ ಆತನು ಕಾಪಾಡುವಂತನಾಗಿದ್ದಾನೆ ಪ್ರಿಯರೆ ಅದಕ್ಕಾಗಿ ನಾವು ನಮ್ಮ ಜೀವಿತದಲ್ಲಿ ಈಗ ದೇವರನ್ನು ನಂಬಿ ದೇವರ ಮುಂದೆ ನಾವು ನಮ್ಮ ನಂಬಿಕೆಯನ್ನು ಪ್ರಕಟಿಸುವುದು ಪ್ರಾಮುಖ್ಯವಾಗಿದೆ ಪ್ರಿಯರೆ ದೇವರು ನಾನು ನಂಬುತ್ತೇನೆ ಈ ದಿನದ ಈ ಒಂದು ಮಾತುಗಳು ನಮ್ಮ ಜೀವಿತದಲ್ಲಿ ನಮ್ಮ ಒಂದು ನಂಬಿಕೆ ಬಲಪಡಿಸುತ್ತವೆ ಎನ್ನುವುದಾಗಿ ಈಗ ಈ ಒಂದು ದಿನವು ನಾನು ನಿಮಗೆ ಬೋಧಿಸಿದಂತ ಈ ಒಂದು ವಾಕ್ಯ ನಿಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಪ್ರಕಟಿಸ ಅದಕ್ಕೆ ಸಹಾಯ ಮಾಡುವಂತದಾಗಿದೆ ನಿಮ್ಮ ಪರಿಸ್ಥಿತಿಯಿಂದ ಹೊರಬರೋದಕ್ಕೆ ಸಹಾಯ ಮಾಡುವಂತದಾಗಿದೆ ಎನ್ನುವುದಾಗಿ ನಾನು ನಂಬುವಂತನಾಗಿದ್ದೇನೆ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕೆ ಆಶೀರ್ವಾದ ಮಾಡಲಿ ನಮ್ಮ ಜೀವಿತವು ಈ ಒಂದು ವಾಕ್ಯದಿಂದ ಬದಲಾಗಲಿ ಎನ್ನುವುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುವಂತನಾಗಿದ್ದೇನೆ ಪ್ರಿಯರೇ ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ ಆಮೇನ್.